ಕೋಲಾರ ಜಿಲ್ಲೆಯ ಪ್ರಸಿದ್ಧ ಕುರುಡುಮಲೆ ಪುಣ್ಯಕ್ಷೇತ್ರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಪೂಜೆನ ಸಲ್ಲಿಸಿ ನಮ್ಮ ಅಲ್ಲಿ ಇರತಕ್ಕಂಥ ನಮ್ಮ ಬೂತ್ ಅಧ್ಯಕ್ಷರ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟು ಕಾರ್ಯಕರ್ತರನ್ನು ಮಾತಾಡಿಸಿ ಹಿಂದಿರುತ್ತೆ ಸರ್. ನಿನ್ನೆ ಸಿಟಿ ರವಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದೀರಿ, ಇವತ್ತು ಸೋಮಣ್ಣ ಅಥವಾ ಲಿಂಬಾವಳಿ ಯಾರಾದರೂ ಹಿರಿಯ ನಾಯಕರನ್ನು ಭೇಟಿ ಕೊಟ್ಟಿದ್ದೀರಿ? ಯಾರ್ಯಾರನ್ನು ಭೇಟಿ ಮಾಡ್ತೀನಿ ಮುಂಚಿತವಾಗಿ ತಿಳಿಸ್ತೇನೆ, ಆದರೆ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಆಶೀರ್ವಾದ ಪಡೆಯತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಆಗ್ತಾ ಇದ್ದೇನೆ. ಶಾಸಕಾಂಗ ಪಕ್ಷ ಸಭೆ ಮುಂದೂಡಿಕೆ ಆಗಿದೆಯಾ, ನಡೆಯುತ್ತಾ? ಖಂಡಿತ ಆ ಥರದ್ದು ಏನೂ ಇಲ್ಲ. ನಾನು ಈಗ ತಾನೇ ನಡ್ಡಾಜಿ ಅವ್ರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ನನ್ನ ಗಂಟೆಯಲ್ಲಿ ಅವರು ವಾಪಸ್ ಫೋನ್ ಮಾಡ್ತಾರೆ. ಶುಕ್ರವಾರ ಈಗಾಗಲೇ ನಿಗದಿ ಆಗಿದೆ, ನಿಗದಿ ಆದಂತೆ ಶಾಸಕಾಂಗ ಪಕ್ಷ ಸಂಜೆ 6 ಗಂಟೆಗೆ ತೀರ್ಮಾನ ಈಗಾಗಲೇ ಆಗಿದೆ. ಒಂದೇ ಒಂದೇನೆಂದರೆ ಕೇಂದ್ರದಿಂದ ವೀಕ್ಷಕರು ಯಾರು ಬರ್ತಾರೆ, ಯಾವಾಗ ಬರ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಇರತಕ್ಕಂಥದ್ದು. ಬಹುಶಃ 16ಕ್ಕೆ ಬರ್ತಾರೋ ಅಥವಾ 17 ಬೆಳಗ್ಗೆ ಬರ್ತಾರೆ. ಇದನ್ನು ರಾಷ್ಟ್ರಾಧ್ಯಕ್ಷರಿಗೆ ಚರ್ಚೆ ಮಾಡಿ ಅವರು ನನಗೆ ಮಾಹಿತಿಯನ್ನು ನೀಡ್ತಾರೆ. ಆದರೆ ಶಾಸಕಾಂಗ ಪಕ್ಷದ ಸಭೆ 17ನೇ ತಾರೀಕು ಈಗಾಗಲೇ ನಿಗದಿ ಆಗಿದೆ. ಸರ್, ನಾಳಿನ ಕಾರ್ಯಕ್ರಮದ ಸಿದ್ಧತೆಗಳು ಯಾವ ರೀತಿ? ನಾಳೆ ವಿಶೇಷ ಏನು ಭಾಳ ಸಿದ್ಧತೆಗಳು ಏನೂ ಇಲ್ಲ. ರಾಜ್ಯದಿಂದ ಕಾರ್ಯಕರ್ತರುಗಳು ಬರ್ತಾರೆ. ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ಜಿ ಅವರು ಕೂಡ ಇರ್ತಾರೆ. ಅವ್ರು ಬಂದು ನನಗೆ ಆಶೀರ್ವಾದವನ್ನು ಮಾಡಿ ಜವಾಬ್ದಾರಿಯನ್ನು ನನಗೆ ಹಸ್ತಾಂತರ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಎಲ್ಲ ಶಾಸಕರನ್ನು ಮತ್ತು ಮಾಜಿ ಶಾಸಕರು, ಜಿಲ್ಲಾ ಅಧ್ಯಕ್ಷರು ಎಲ್ಲರನ್ನೂ ಕೂಡ ನಾಳೆ ಬೆಳಗ್ಗೆ 10 ಗಂಟೆಗೆ ಬರಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಮತ್ತು ನಾನು ಕೂಡ ಖುದ್ದಾಗಿ ಎಲ್ಲ ಶಾಸಕರಿಗೆ ನಾನೀಗ ದೂರವಾಣಿ ಮೂಲಕ ಸಂಪರ್ಕ ಮಾಡ್ತಾ ಇದ್ದೇನೆ. ಅದೇನು ರಾಷ್ಟ್ರೀಯ ಅಧ್ಯಕ್ಷರಿಗೆ ಈಗಾಗಲೇ ಸಂಪರ್ಕ ಮಾಡಿದ್ದೇನೆ, ಸದ್ಯದಲ್ಲೇ ತಿಳಿಸ್ತಾರೆ. ಬಟ್ ಶುಕ್ರವಾರ ಅಂತೂ ಶಾಸಕಾಂಗ ಪಕ್ಷ ಸಭೆ ನಿಗದಿ ಆಗಿದೆ. ಥ್ಯಾಂಕ್ ಯು. ಅದಕ್ಕೆ ಶಾಸಕಾಂಗ ಪಕ್ಷ ಸಭೆ ಕರೆದಿರಲಿ. ಥ್ಯಾಂಕ್ ಯು.